ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ ಇರುತ್ತೆ, ಹಾಗೆ ಪಾಪುಗೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಬಂದಿದ್ದ ದಿನದ್ದು ಕೂಡ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ನಿಮಗೆ ಸ್ವಲ್ಪ ವ್ಯಾಕ್ಸಿನೇಷನ್ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗತ್ತೆ. ಓಕೆನಾ? ಸೊ ಬನ್ನಿ, ಹಾಗಾದರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೇಡ ಪಪ್ಪ, ಮಂಗರ್ ಬಿಡ್ಡ ತೆಗಿತವಳೆ, ಡೋರ್ ತೆಗಿತವಳೆ. ಇವಾಗ ಮಳೆ ಬಿದ್ದಿರೋದಕ್ಕೆ ಎಲ್ಲ ತರಕಾರಿಗಳೆಲ್ಲ ಬರ್ತಾ ಇದೆ. ಹೀರೆಕಾಯಿ ಬಳ್ಳಿನ ನಮ್ಮ ಗ್ರಿಲ್ಲಿಗೆ ಹಬ್ಸಿದ್ದೀವಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ಎಷ್ಟು ಬಿಡುತ್ತೆ ಹೀರೆಕಾಯಿ ಅಂತ ನೋಡಬೇಕು. ಪರ್ಸನಲಿ ನಂಗೆ ಎಲ್ಲ ತರಕಾರಿನೂ ತುಂಬ ಫೇವ್ರೇಟ್. ಕೆಲವೊಬ್ಬರು ತರಕಾರಿನ ಆರಿಸಿ ಆರಿಸಿ ಸೈಡಿಗೆ ಇಡ್ತಾರೆ, ನನಗೆ ಅದಿಷ್ಟನೇ ಆಗಲ್ಲ. ಯಾಕೆ ಥರ ಮಾಡ್ತಾರೆ, ಎಷ್ಟು ಒಳ್ಳೆಯ ಸೋರ್ಸು ತರಕಾರಿ ಅಂತ ಹೇಳಿಬಿಟ್ಟು. ತಟ್ಟೆಲಿ ಒಂದು ಕರ್ಬೇವಿನ ಸೊಪ್ಪನ್ನು ಕೂಡ ಬಿಡಬಾರ್ದು, ನನಗೆ ಆ ಥರ ತಿನ್ನೋದಕ್ಕೆ ತುಂಬ ಇಷ್ಟ. ಆ್ಯಕ್ಚುಲಿ ಮೆಣಸಿನ್ಕಾಯಿ ಎಲ್ಲ ಸಮ್ಟೈಮ್ಸ್ ನಾವು ಬಿಡ್ತೀವಿ ಸೈಡಲ್ಲಿ, ಬಿಕಾಸ್ ಅದು ಅಷ್ಟು ತಿನ್ನೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ಅದರ್ವೈಸ್ ನಾನು ಎಲ್ಲ ತರಕಾರಿನೂ ತಿಂತೀನಿ, ಎಲ್ಲ ಸೊಪ್ಪುಗಳನ್ನು ತಿಂತೀನಿ. ನಾನು ತಲೆನೋವು ಬಂದಾಗ ಮಾತ್ರ ಸೂರ್ಯ ನಮಸ್ಕಾರ ಮಾಡಿದಾಗ ನಾನು ಒಂದು ತರಕಾರಿ ಬಿಡ್ತೀನಿ ಅಂತ ಹೇಳಿದ್ದೆ. ಆವಾಗ ನಾನು ಬಿಟ್ಟಿರೋದು ಒಂದು ಆಗಲಕಾಯಿ ಬಿಟ್ಟರೆ, ಅದರ್ವೈಸ್ ಎಲ್ಲ ತರಕಾರಿನೂ ನಾನು ತುಂಬ ಇಷ್ಟಪಟ್ಟು ತಿಂತೀನಿ. ನೋಡಿ ಹೀರೆಬಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ. ಅದಾದಮೇಲೆ ಪಾಪುಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿ ಹೊರಟ್ವಿ ನಾವು. ಸುಮಾರು ಜನ ಕೇಳ್ತಾ ಇರ್ತೀರ, 1 ವರ್ಷ ಆದಮೇಲೆ ಮಕ್ಕಳಿಗೆ ಎಷ್ಟು ವ್ಯಾಕ್ಸಿನೇಷನ್ ಇರತ್ತೆ ಅಂತ ಕೇಳ್ತಾ ಇದ್ದೀರಾ. ಆ್ಯಕ್ಚುಲಿ ಪ್ರೈವೇಟಲ್ಲಿ ಕೊಡಿಸೋರಿಗೆ ಗೊತ್ತಿರುತ್ತೆ, ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ವ್ಯಾಕ್ಸಿನೇಷನ್. ನನ್ನ ಮಗಳಿಗೆ ಆಲ್ರೆಡಿ ನಾವು ಇವಾಗ ಇದು 4th ಟೈಮ್ ಹಾಕಿಸ್ತಾ ಇರೋದು ವ್ಯಾಕ್ಸಿನೇಷನ್. 1 ಇಯರ್ ಆದಮೇಲೆ ಅವಳಿಗೆ 1 ಡೋಸೇಜ್ ಒಂದು ಸರಿ ಕೊಡ್ತಾರೆ, 2nd ಡೋಸೇಜ್ ಒಂದು ಸರಿ ಕೊಡ್ತಾರೆ. ಇವಾಗ ಅವಳಿಗೆ ಹಾಕಿರೋದು ಯಾವುದು ಅಂದರೆ ಹೆಪಟೈಟಿಸ್ ಬಿದು ವ್ಯಾಕ್ಸಿನೇಷನ್ ಹಾಕಿರೋದು, ಮತ್ತು ನೆಕ್ಸ್ಟು 2 ಮಂತ್ಸ್ ಬಿಫೋರ್ ಒಂದು ಹಾಕ್ಸಿದ್ವಿ. ಇವಾಗ ಕೊಟ್ಟಿದ್ದು 2nd ಡೋಸ್ ಅವಳಿಗೆ, ಇವಾಗ ನಾವು ಕೊಡಿಸ್ತಾ ಇರೋದು 2nd ಡೋಸು. ಮತ್ತು ನೆಕ್ಸ್ಟ್ ಮಂತ್ ಕೂಡ ಬರೋದಕ್ಕೆ ಹೇಳಿದ್ದಾರೆ, ಅವಾಗಲೂ ಕೂಡ ಒಂದು ವ್ಯಾಕ್ಸಿನೇಷನ್ ಇದೆ ಅಂತ ಹೇಳಿದ್ದಾರೆ. ನಾನು ಇಫ್ ಇನ್ ಕೇಸ್ ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ನನ್ನ ವ್ಯಾಕ್ಸಿನೇಷನ್ ಬುಕ್ ತೆಗೆದುಬಿಟ್ಟು ಒಂದಿನ ನಿಮ್ಗೆ ಅದರದ್ದೇ ಸೆಪ್ರೇಟ್ ವೀಡಿಯೋನ ಮಾಡ್ತೀನಿ. ಓಕೆನಾ? ಯಾವ್ದ್ಯಾವ್ದಿದೆ ಅಂತ. ಇನ್ಫ್ಲುಯೆನ್ಸಾ ಕೊಡ್ತಾರೆ, ಅದಾದಮೇಲೆ ಬ್ರೈನ್ ಫೀವರ್ಗೆ ಕೊಡ್ತಾರೆ. ಅಷ್ಟೊಂದು ವ್ಯಾಕ್ಸಿನೇಷನ್ ಅವಶ್ಯಕತೆ ಇದೆಯಾ? ಡೆಫಿನೆಟ್ಲಿ ಅವಶ್ಯಕತೆ ಇದೆ. ಯಾವಾಗ ಯಾಕಂದರೆ ಇವಾಗ ಯಾವ್ಯಾವ ರೋಗಗಳು ಬರುತ್ತೆ ಅನ್ನೋದೇ ಯಾರಿಗೂ ಐಡಿಯಾನೇ ಇರಲ್ಲ, ಹೆಂಗೆ ಬರುತ್ತೆ ಅನ್ನೋದು ಐಡಿಯಾ ಇರಲ್ಲ. ಸೊ ಅದಕ್ಕೆ ಸೇಫರ್ ಸೈಡ್ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ, ಡೆಫಿನೆಟ್ಲಿ ಎಲ್ಲ ವ್ಯಾಕ್ಸಿನೇಷನ್ ಹಾಕ್ಸಿ ಒಳ್ಳೆಯದು ಅಂತಲೇ ಹೇಳ್ತಾರೆ. ಸೊ ಇವಾಗ ಬಂದ್ವಿ ನಾವು ಹಾಸ್ಪಿಟ್ಲ್ ಹತ್ರ, ಅವಳಿಗೆ ವೆಯ್ಟ್ ಚೆಕಪ್ ಎಲ್ಲ ಮಾಡಿದ್ವಿ. ವೆಯ್ಟ್ ಚೆಕಪ್ ಕೇಳ್ತಾನೆ ಇರ್ತೀರಿ, ಎಷ್ಟಿದ್ದಾಳೆ ವೆಯ್ಟ್ ಅಂತ. ನಾನು ಎಷ್ಟೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ವೆಯ್ಟ್ನ ಒಂದು ಮಗುಗೂ ಕಂಪೇರ್ ಮಾಡ್ಕೋಬೇಡಿ. ಆದರೂ ಕೂಡ ನಿಮಗೆ ತಿಳ್ಕೊಳ್ಳೇಬೇಕು ಅಂತ ತುಂಬ ವೀಡಿಯೋದಲ್ಲಿ ಕೇಳ್ತಾನೆ ಇರ್ತೀರ ಅಂತ ಹೇಳ್ತಾ ಇದ್ದೀನಿ. ಈ ಸರಿ ನಾವು ಚೆಕಪ್ ಮಾಡ್ಸೋಕ್ಕೆ ಹೋದಾಗ ಶೀಸ್ 13.6 kg. ಓಕೆನಾ? ಸೊ 13.6 kg ಇದ್ದಾಳೆ ಎಕ್ಸಾಕ್ಟ್ಲಿ. ಇವಾಗ ಮಕ್ಕಳು ಒಂದೊಂದು ಸೀಸನ್ಗೂ ಒಂದೊಂದು ಥರ ವೆಯ್ಟ್ ಗೇನ್ ಆಗ್ತಾರೆ, ವೆಯ್ಟ್ ಲಾಸ್ ಆಗ್ತಾರೆ. ಹುಷಾರಿಲ್ಲದೆ ಇದ್ದಾಗ, ಏನಾದ್ರು ಶೀತ ಕೆಮ್ಮು ಬಂದಾಗೆಲ್ಲ ವೆಯ್ಟ್ ಲಾಸು ವೆಯ್ಟ್ ಗೇನ್ ಇದೆಲ್ಲ ವೆರಿ ವೆರಿ ನಾರ್ಮಲ್. ಆ್ಯಂಡ್ 1 ಇಯರ್ ಆದಮೇಲೆ ಸ್ವಲ್ಪ ಬೆಳವಣಿಗೆನೂ ತುಂಬ ಅಂದರೆ ತುಂಬ ರ್ಯಾಪಿಡಾಗಿ ಆಗ್ತಾ ಇರ್ತಾರೆ, ಆಟ ಜಾಸ್ತಿ ಆಡ್ತಾ ಇರ್ತಾರೆ, ಊಟ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು. ಸೊ ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ, ಹೆಲ್ದಿಯಾಗಿದ್ದರೆ ದಟ್ ಇಸ್ ಟೋಟ್ಲಿ ಫೈನ್ ಅಷ್ಟೇ. ಅದನ್ನು ಬಿಟ್ಟು ಈ ವೆಯ್ಟ್ ಗೇನ್ ಬಗ್ಗೆ ಎಲ್ಲ ಐ ಡೋಂಟ್ ನೋ, ಏನಕ್ಕೆ ವೆಯ್ಟ್ ಗೇನ್ ಯಾಕೆ ಆಗಬೇಕು ಮಕ್ಕಳು ಅಂತ ನನಗೆ ಅರ್ಥ ಆಗಲ್ಲ. ನೋಡೋಕ್ಕೆ ಗುಣಗುಂಡಕ್ಕೆ ಚೆನ್ನಾಗಿದ್ದರೆ ಸಾಕಾಗಲ್ಲ, ಬಾಡಿ ಒಳಗೆ ಓವರಲ್ಲಿನೂ ತುಂಬ ಹೆಲ್ದಿಯಾಗಿರಬೇಕು ಅವರು. ಮತ್ತು ಎಲ್ಲ ವೆದರಿಗೆ ಸೆಟ್ ಆಗಬೇಕು, ಎಲ್ಲ ಊಟಗಳನ್ನ ಮಾಡಬೇಕು, ಅದೊಂದು ನೀವು ಕಾನ್ಸಂಟ್ರೇಟ್ ಮಾಡಿದರೆ ಸಾಕು. ಮಗು ನೋಡೋಕ್ಕೆ ತುಂಬ ಗುಣಗುಂಡು ಮುದ್ದಗಿರುತ್ತೆ, ಊಟನೇ ಮಾಡ್ತಾ ಇಲ್ಲ ಅಂದರೆ ಏನರ್ಥ ಅಲ್ವಾ? ಆ ಥರ. ಸೊ ಮಕ್ಕಳು ಊಟ ಮಾಡ್ತಿದ್ದಾರಾ, ರೆಗ್ಯುಲರ್ ಅವ್ರ ರೊಟೀನ್ ಹೇಗಿದೆ, ಅದೆಲ್ಲ ಚೆನ್ನಾಗಿದ್ದರೆ ದಟ್ ಈಸ್ ಮೋರ್ ದೆನ್ ಎನಫ್ ಅಷ್ಟೇ. ಓಕೆನಾ? ಇವಾಗ ಇಲ್ಲಿ ಬಂದ್ವಿ, ಇವಾಗ ಅವ್ರನ್ನ ನೋಡಿದ ತಕ್ಷಣ ಅಳ್ತಾಳೆ. ತೊಗೊಂಡು ಬಂದರು ಇವಾಗ ಸೋಮು ಮೇಲ್ಗಡೆ ಹೋಗ್ಬಿಟ್ಟು. ವ್ಯಾಕ್ಸಿನೇಷನ್ ಡಾಕ್ಟರ್ ಅಲ್ಲಿ ಬರ್ದ್ಬಿಟ್ಟು ಕೊಡ್ತಾರೆ, ಅಲ್ಲಿ ಹೋಗಿ ಮೇಲೆ ಹೋಗಿ ತೊಗೊಂಡು ಬಂದರೆ ಆಯಿತು. ಇವಾಗ ಅಲ್ಲಿ ಅವರು ಮಾಸ್ಕ್ ಹಾಕ್ಕೊಂಡಿರ್ತಾರೆ, ಅದನ್ನು ನೋಡಿದ ತಕ್ಷಣ ಅವಳಿಗೆ ಗೊತ್ತು ನನಗೆ ಏನೋ ಇವರು ಚುಚ್ಚುಸಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಸ್ಟಾರ್ಟ್ ಮಾಡಿದ್ರೆ ಮತ್ತಲ್ಲಿಂದ ಹೊರಗೆ ಬರೋವರೆಗೂ ಸ್ಟಾಪ್ ಮಾಡಲ್ಲ ಅಳೋದನ್ನು ಅವಳು.
ಅದನ್ನೆಲ್ಲ ನಾನೇನು ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ, ಜಸ್ಟು ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡು ಬಂದ್ವಿ. ಆಮೇಲೆ ಒಂದು ಹೊರಗೆ ಬಂದಿದ ತಕ್ಷಣ ನಾರ್ಮಲಾಗಿ ಆಗ್ತಾಳೆ, ಅಲ್ಲೆಲ್ಲರ ಹತ್ರ ಮಾತಾಡ್ತಾ ಇದ್ಲು. ನೋಡಿ ಅವಳಿಗೆ ಯಾರ ಹತ್ರನಾದ್ರೂ ಏನಾದ್ರು ಗೊಂಬೆನ ಅಥವಾ ಏನಾದರೂ ಒಂದು ಟಾಯ್ಸ್ನ ಅವಳು ನೋಡಿದ್ರೆ ಅವಳದು ಒಂದು ಹ್ಯಾಬಿಟ್ ನಾನು ಇದುವರೆಗೂ ಅಬ್ಸರ್ವ್ ಮಾಡಿರೋದಂತ ಹೇಳಿದ್ರೆ ಅದನ್ನು ಬೇಕೇ ಬೇಕು ನನಗೆ ಅಂತ ಹಠ ಮಾಡಲ್ಲ. ಅವಳದು ಟಾಯ್ಸ್ಗಳನ್ನ ಎಷ್ಟೊಂದು ಮಕ್ಕಳು ನಮ್ಮ ಮನೆಗೆ ಬಂದಾಗ ಹಠ ಮಾಡಿ ತೊಗೊಂಡು ಹೋಗಿದ್ದಾವೆ. ಬಟ್ ಯಾರದೇ ಮನೆಗೆ ಹೋಗಲಿ ಅಲ್ಲಿ ನೋಡ್ತಾಳೆ, ಅದ್ರ ಜೊತೆಗೆ ಆಟಾಡ್ತಾಳೆ, ಅದನ್ನು ಎಷ್ಟೋ ತನಕ ಆಟಾಡಬೇಕು, ಅವಳಿಗೆ ಸಮಾಧಾನವರೆಗೂ ಆಟಾಡ್ತಾಳೆ. ಅಲ್ಲಿಂದ ವಾಪಸ್ ಬರುವಾಗ ಯಾವತ್ತೂ ಅವಳು ಹಠ ಮಾಡಿಲ್ಲ ಇದು ನನಗೆ ಬೇಕು, ಇದು ನನಗೆ ಬೇಕು ಅಂತ. ಇಲ್ಲೂ ಅಷ್ಟೇ, ಆ ಮಗು ಕೊಟ್ಟಲು, ಕೊಟ್ಟಿದ್ದ ತಕ್ಷಣ ಮತ್ತೆ ಅವಳು ಇಸ್ಕೊಂಡು ಹೋದ್ಲು. ಅವಾಗೂ ಸುಮ್ಮನೆ ಇದ್ಲು ಅವಳು, ಹೋಯ್ತಾ ಅಷ್ಟೇ ಅಂತ ಹೇಳಿಬಿಟ್ಟು ಸುಮ್ಮನೆ ಇದ್ಲು ಅವಳು. ಯಾವಾಗಲೂ ಅಷ್ಟೇ, ನಮ್ಮಮ್ಮ ಪದೇ ಪದೇ ಅದೇ ಹೇಳ್ತಿರ್ತಾರೆ, ಯಾವ ಮಕ್ಕಳು ಬಿಡೋದಿಲ್ಲ, ಎಲ್ಲಾದರೂ ಒಂದು ಟಾಯ್ಸ್ನ ನೋಡಿದ್ರೆ ಅದನ್ನ ಇಸ್ಕೊಳ್ಳೋಕೆ ತುಂಬ ಟ್ರೈ ಮಾಡ್ತಾರೆ. ಬಟ್ ಇವಳು ನೋಡು ಯಾರಾದ್ರೂ ಎತ್ಕೊಂಡು ಹೋದ್ರು ಸುಮ್ಮನೆ ಇರ್ತಾಳೆ, ಮತ್ತು ಯಾರ ಮನೆಗೆ ಹೋದರೂ ಹಠ ಮಾಡಲ್ಲ, ಅದೇ ಬೇಕು ಅಂತ ಹೇಳಿಬಿಟ್ಟು ಅಂತ. ಸೊ ಅಷ್ಟು ಒಳ್ಳೆ ಅದೆಲ್ಲ ಏನೋ ಕೆಲವೊಂದು ವಿಷಯ ಅಂತ ನಾವು ಏನೂ ಅವಳಿಗೆ ಹೇಳ್ಕೊಡ್ತಿಲ್ಲ, ಅವಳಾಗವಳೆ ಅವಳ ಬಿಹೇವಿಯರ್ ಹೇಗೆ ಹೋಗುತ್ತೆ ಅದೇ ಥರ ಇದೀವಿ ಅಷ್ಟೇ. ಅದೇ ಹೇಳ್ತೀವಲ್ಲ, ನಾವು ಕೂತ್ಕೊಂಡು ಪಾಠ ಮಾಡಿದ್ರೆ ಯಾವ ಮಕ್ಕಳು ಏನೂ ಕಲಿಯಲ್ಲ. ನಾವು ಹೆಂಗಿರ್ತೀವಿ ಬಿಹೇವಿಯರ್ ಅದೇ ಥರನೇ ಮಕ್ಕಳು ಬೆಳೀತಾ ಹೋಗ್ತಾರೆ ಅಷ್ಟೇ. ಆಫ್ಟರ್ 2 ಮಂತ್ಸ್ ನಮ್ಮನೆಗೆ ಕೆ ಎಫ್ ಸಿನ ತರಿಸಿದ್ವಿ. ಬಿಕಾಸ್ ಅಮ್ಮಂಗೆ ತುಂಬ ಇಷ್ಟ ಕೆ ಎಫ್ ಸಿ ಅಂದರೆ, ನಾವು ತಿಂತೀವೋ ಬಿಡ್ತೀವೋ ನಮ್ಮಮ್ಮ ಇದ್ದರೆ ಮಾತ್ರ ಆ ವೀಕ್ಲಿ ಒನ್ಸ್ ಆದ್ರೂ ಕೆ ಎಫ್ ಸಿ ತರಿಸೆ ಅಂತ ಹೇಳ್ಬಿಟ್ಟು ನಮ್ಮಅಮ್ಮ ಅವರೇ ಅವ್ರದ್ದ ಫೋನಲ್ಲೇ ಅವ್ರದ್ದೇ ಆ್ಯಪ್ ಇಟ್ಕೊಂಡ್ಬಿಟ್ಟು ನನಗೆ ಕೆ ಎಫ್ ಸಿ ಅವರಾರು ತರಿಸ್ಬಿಟ್ಟು ಕೊಡ್ತಾರೆ ಆ ಥರ. ಸೊ ಹಾಗೆ ನಮ್ಮಮ್ಮಗೂ ತುಂಬ ಇಷ್ಟ, ನನಗೂ ಸಿಕ್ಕಾಬಟ್ಟೆ ಇಷ್ಟ ಕೆ ಎಫ್ ಸಿ ಅಂತ ಹೇಳಿದರೆ ಸಿಕ್ಕಾಬಟ್ಟೆ ಇಷ್ಟ. ಪಾಪುಗೂ ಒಂದು ಲೆಗ್ ಪೀಸ್ ಕೊಟ್ವಿ, ನೋಡೋಣ ತಿಂತಾಳ ಇಲ್ವಾ ಅಂತ ಹೇಳ್ಬಿಟ್ಟು, ನೋಡೋಣ ಏನು ಮಾಡ್ತಾಳವಳು ಅಂತ ಹೇಳಿ. ನಾನಂತೂ ಶತ ಪ್ರಯತ್ನ ಮಾಡ್ತಾಯಿದ್ದೀನಿ ಅವಳಿಗೆ ನಾನ್ ವೆಜ್ನ ಅಭ್ಯಾಸ ಮಾಡೋದಕ್ಕೆ. ಬಟ್ ಅವಳಿಗೆ ಅದು ಚಿಕನ್ ಸೂಪ್ ಕುಡಿತಾಳೆ, ಮಟನ್ ಸೂಪ್ ಕುಡಿತಾಳೆ, ಎಲ್ಲ ಸೂಪ್ಗಳು ಕುಡಿತಾಳೆ. ಬಟ್ ಇದನ್ನು ತಿಂತಿಲ್ಲ, ಆ ಪೀಸ್ಗಳನ್ನ ಜಾಸ್ತಿ ತಿಂತಿಲ್ಲ. ಎನಿವೇಸ್ ವೆಯ್ಟ್ ಮಾಡ್ತಾಯಿದ್ದೀನಿ ಇನ್ನು ಯಾವಾಗ ಅವಳು ರೆಗ್ಯುಲರಾಗಿ ಸ್ಟಾರ್ಟ್ ಆಗುತ್ತೆ ಅಂತ. ನೋಡಿ ಅವಳು ಏನು ಮಾಡ್ತಿದ್ದಾಳೆ, ಸೋಮು ಅಲ್ಲಿ ಸಾಸ್ನ ಹಾಕೊಂಡಿದ್ದು ನೋಡಿದ್ಲ, ಅದೇ ಥರ ಟ್ರೈ ಮಾಡ್ತಿದ್ದಾಳೆ ಅವಳು. ಅವಳಿಗೆ ಸಣ್ಣ ಸಣ್ಣದೇನೋ ಕೊಡಬೇಕಾಗಿತ್ತು ಅನ್ಸುತ್ತೆ. ಇನ್ನೊಂದು ಪ್ಲೇಟ್ ತರಲ, ತಗೋ ಸಾಸ್ ಹಾಕಂತೆ, ತಗೋ ಇಡಿ ತಿನ್ನು, ತಗೊಳಪ್ಪ ಬರಮ್ಮ, ಏ ಬಾ ಯಾಕೆ ಬಿಟ್ಬಿಟ್ಲು ತಿನ್ನ, ನೀನ್ ತಿನ್ನಪ್ಪ ಚೆನ್ನಾಗಿದೆಯಾ ಚಿನ್ನು, ಹೆಂಗಿದೆ ಹೆಂಗಿದೆ ಪುಟ್ಟ ಚಿಕನ್ನು ಬಂಗಾರ ಪ್ರಿಯಾ, ಹೆಂಗಿದೆ ಚೆನ್ನಾಗಿದ್ಯಾ, ಹಿಂಗ ಇಷ್ಟ ಆಯ್ತಾ? ಮತ್ತೆ ಸೋಮು ಅಷ್ಟೊಂದು 3 ಟೈಮ್ಸು ರೈಸ್ ಕೊಟ್ಟರೆ ಅವರು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ, ಮತ್ತು 2 ಟೈಮ್ ಕೊಟ್ಟರು ತಿನ್ನಲ್ಲ. ಅವ್ರಿಗೆ ಏನಾದರೂ ಒಂದು ಈ ಬ್ರೇಕ್ಫಾಸ್ಟ್ ಥರ ಏನಾದರೂ ಒಂದು ಇರಬೇಕಷ್ಟೇ. ನನಗೊಂದು ರೈಸ್ ಬೌಲ್ ಆರ್ಡ್ರ್ ಮಾಡಿದರು, ಅವರಿಗೆ ಒಂದು ಸಲಾಡ್ ಆರ್ಡ್ರ್ ಮಾಡ್ಕೊಂಡಿದ್ರು ಅಷ್ಟೇ. ಅವತ್ತು ನೈಟ್ ನಾವು ಆ ಥರ ಸ್ಪೆಂಡ್ ಮಾಡಿದ್ವಿ, ಊಟ ಮಾಡೋಕ್ಕೆ ಯಾರಿಗೂ ಅಷ್ಟೊಂದು ಮನ್ಸು ಬರ್ತಿರಲಿಲ್ಲ, ಹಾಗಾಗಿ ಎಲ್ಲ ಹೊರಗಡೆಯಿಂದ ಆರ್ಡರ್ ಮಾಡ್ಕೊಂಡ್ವಿ. ತೋ ಮನೇಲಿ ನಮ್ಮಮ್ಮ ಎಲ್ಲ ಅಡುಗೆ ಮಾಡಿಟ್ಟಿರ್ತಾರೆ, ಬಟ್ ಸ್ಟಿಲ್ ಯಾವಾಗಾದ್ರೂ ಒನ್ ಟೈಮ್ ಈ ಥರ ತಿನ್ನಲೇಬೇಕು ಅಂತ ಅನಿಸ್ತಾ ಇರುತ್ತೆ. ಎಸ್ಪೆಷಲಿ ಇವಾಗಂತೂ ಚಳಿ ಸಿಕ್ಕಾಬಟ್ಟೆ,
ಹಂಗಾಗಿ ಕೆ ಎಫ್ ಸಿ ಸೇಫರ್ ನನಗೆ. ಸ್ವಲ್ಪ ಕೆಮ್ಮು ಗಿಮ್ಮು ಆ ಥರದ್ದೆಲ್ಲ ಬರಲ್ಲ, ಅದು ಬಿಟ್ಟು ನಾನು ಇನ್ಯಾವುದು ಫೈವ್ ಸ್ಟಾರ್ ಆ ಥರದ್ದೆಲ್ಲ ನಾನು ಯಾವುದು ತೊಗೊಳ್ಳಲ್ಲ. ಕೆ ಎಫ್ ಸಿ ಸೇಫರ್ ನನಗೆ ಸಿಕ್ಕಾಬಿಟ್ಟೆ. ಇವಳು ನೋಡಿ ಏನು ಮಾಡ್ತಾಳೆ, ತಿನ್ನಲ್ಲ ಅಷ್ಟೇ ಅವಳು. ಆ ಚಿಕನ್ ಪೀಸ್ ಆ ಥರದ್ದು ಏನಾದ್ರು ಕೊಟ್ಟರು ಅಷ್ಟೇ, 2 ನಿಮಿಷ ಅದನ್ನು ಚೂಯಿಂಗ್ ಮಾಡ್ತಾಳೆ, ಅದು ನನಗೆ ಒಗಿತಾಳೆ ಅಷ್ಟೇ. ಇನ್ನೆಂಥದ್ದು ತಿನ್ನೋದಿಲ್ಲ, ಏನೂ ಇಲ್ಲ. ನನಗಂತೂ ಬೇಜಾರಾಗತ್ತೆ. ಎಷ್ಟೊಂದು ಮಕ್ಕಳು ಇವಳಿಗಿನ ಚಿಕ್ಕ ಚಿಕ್ಕ ಮಕ್ಕಳು ಇನ್ನು 9-8 ಮಂತ್ಸಲ್ಲೇ ಎಷ್ಟು ಚೆನ್ನಾಗಿ ನಾನ್ ವೆಜ್ ಎಲ್ಲ ತಿನ್ಕೋತವೆ. ನನಗೂ ಸಮ್ಟೈಮ್ಸ್ ಬೇಜಾರಾಗುತ್ತೆ, ಇವಳು ನಾನ್ ವೆಜ್ಜೇ ತಿನ್ನಲ್ವಲ್ಲ ಯಾಕೆ ಅಂತ. ಬಟ್ ಸೋಮು ಯಾವಾಗಲೂ ಹೇಳಿದರು ಇವಳು ನಾನ್ ವೆಜ್ ತಿನ್ನಲ್ಲ, ಬೇಕಾದ್ರೆ ನೀನು ನೋಡ್ತಾ ಇರು ಅಂತ ಹೇಳಿದರು. ಬಟ್ ನಂಗೆ ಹಂಗೆ ಅಭ್ಯಾಸ ಮಾಡೋಕ್ಕೆ ಇಷ್ಟ ಇಲ್ಲ, ಬಿಕಾಸ್ ಫಿಶ್ ಆಗಲಿ ಮಟನ್ ಆಗಲಿ ಚಿಕನ್ ಆಗಲಿ ಇದೆಲ್ಲ ಮಟನ್ ಬಂದು ಒಳ್ಳೆ ಫ್ಯಾಟ್ ಇರುತ್ತೆ, ಚಿಕನ್ ಬಂದು ಗುಡ್ ಪ್ರೋಟೀನ್ ಇರುತ್ತೆ, ಅದಾದಮೇಲೆ ಮೀನು ಬಂದು ಒಮೆಗಾ 3 ಇರುತ್ತೆ. ಸೊ ಇದೆಲ್ಲ ಸಿಕ್ಕಾಬಟ್ಟೆ ಒಳ್ಳೆಯದು ಮಕ್ಕಳು ಬೆಳವಣಿಗೆಗಾಗಲಿ ಅವ್ರ ಬ್ರೈನ್ಗಾಗಲಿ ತುಂಬ ಒಳ್ಳೆಯದು, ಅದೆಲ್ಲ ತಿನ್ನಬೇಕು. ಸೊ ನಮ್ಮ ಡಿನ್ನರ್ನ ಮುಗಿಸ್ಕೊಂಡು ಇವಾಗ ರೂಮಲ್ಲಿ ಸುಮ್ಮನೆ ಚಿಚ್ಚಾಟ್ ಮಾಡ್ತಾ ಇದ್ದೀವಿ ಎಲ್ಲರೂ. ನಮ್ಮ ಪ್ರಿಯಂಗೆ ಕಷ್ಟದ ವರ್ಡ್ನ ಕಲಿಬೇಕು ಅಂತ ಇಷ್ಟ, ಅದಕ್ಕೆ ಕಲ್ತ್ಕೋತಾ ಇದ್ದಾಳೆ ನೋಡಿ. ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲ ಇದಕ್ಕೆ ಸೆರೆಂಡಿಪಿಟಿ ಅಂತ. ಸೆರೆಂಡಿಪಿಟಿ ಸೆರೆಂಡಿಪಿಟಿ ಅದು ಈಸಿ. ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಕಾನ್ಫಿ ಕಣಮ್ಮ ಕಾನ್ಫಿ ಕಾನ್ಫಿ ಡ್ಯಾನ್ಸ್ ಡ್ಯಾನ್ಸ್ ಜೋರ್ಸ್ ಹೇಳು. ಕಾನ್ಫಿಡೆನ್ಸ್ ಸೆರೆಂಡಿಪಿಟಿ ಹೇಳಿದ್ಯಲ್ಲ ಹೇಳು ಮತ್ತೆ. ಸೆರೆಂಡಿಪಿಟಿ ಅದನ್ನ ಹೇಳ್ಮ, ಇದನ್ನ ಹೇಳಕ್ ಬರಲ್ವ? ಕಾನ್ಫಿಡೆನ್ಸ್ ಕಾನ್ಸ್ಪಿ ಹೆಂಗ್ ಬರ್ತೀನಿ ಬಾಯ ಒಳಗೆ? ಕಾನ್ಫಿ ಕಾನ್ಫಿ ಅದ್ ಸಿಂಗಲ್ ಮಾಡಿ ಬರುತ್ತೆ, ಅವಳಿಗೆ ಜೋಡ್ಸ್ಕೊಂಡು ಹೇಳಕ್ ಬರಲ್ಲ. ಕಾನ್ಫಿಡೆನ್ಸ್ ಕಾನ್ಫಿ ಡ್ಯಾನ್ಸ್ ಕಾನ್ಫಿಡೆನ್ಸ್ ರಿಯಲಿ ಅದ ಯಾವ್ದೋ ಹುಡುಗ ಪಕ್ಕೆಲ್ ಪಕ್ಕೆಲ್ ಎಬ್ಳು ಅಂತ ಹೇಳ್ತಿದ್ನಲ್ಲ ಹಂಗೆ ಆಯ್ತು. ಹಂಗಾಯ್ತು ಹೇಳ್ದ ಕತೆ ಹೇಳು. ಕಾನ್ಫಿಡೆನ್ಸ್ ಮೈಥಾಲಜಿಕಲ್ ಹೇಳು. ಮೈಥಾಲಜಿಕಲ್ ಸಿಂಪಲ್ ಹೇಳಕ್ ಬರಲ್ವಾ? ಇದೆ ಸಿಂಪಲ್ ವರ್ಡ್ ಕಾನ್ಫಿಡೆನ್ಸ್. ಬಿಡಿ ನಾನು ನಾಳೆ ಹೇಳ್ತೀನಿ ಹೇಳು, ಟ್ರೈ ಮಾಡು. ಇನ್ನೊಂದ್ರಲ್ಲಿ ಹೇಳು, ನೀನೇ ಹೇಳು ವರ್ಡ್ ಹೇಳು. ಸ್ಪೆಲ್ಲಿಂಗ್ ಹೇಳಿ. CONFIDENCE ಇನ್ಸಿಗ್ನಿಫಿಕೆನ್ಸ್
ಹೇಳು. ಇನ್ಸಿಗ್ನಿಫಿಕೆನ್ಸ್. ಇನ್ಸಿಗ್ನಿಫಿಕೆನ್ಸ್. ಇದನ್ನ ಹೇಳ್ಕೊಡ್ಬೇಕು ನೀನು. ನಾನು ಹೇಳ್ತಿಲ್ವಾ ಇನ್ಸೆಪ್ಷನ್. ಇನ್ಸೆಪ್ಷನ್. ಇನ್ಸ್ಪೆಕ್ಷನ್. ಅಯ್ಯೋ ಇನ್ಸಿಗ್ನಿಫಿಕೆನ್ಸ್ ಹೇಳು. ಇನ್ ಸಿಗ್ನಿಫಿಕೆನ್ಸ್. ಇನ್ ಪಿಗ್ನಿಕೆ. ಅಲ್ಲ ನಾನ್ ನೀನ್ ಹೇಳಿದ್ ರಿಪೀಟ್ ಮಾಡಿದ್ದು. ಇನ್ಸಿಗ್ನಿಫಿಕೆನ್ಸ್ ನನಗ್ ಬರುತ್ತೆ. ಇನ್ಸಿಗ್ನಿಫಿಕೆಂಟ್. ಇನ್ಸಿಗ್ನಿಫಿಕೆನ್ಸ್. ಒಟ್ನಲ್ಲಿ ಅವಳು ಆ ವರ್ಡ್ ಬರೋವರೆಗೂ ಬಿಡದೇ ಇಲ್ಲ, ನಮ್ಮಿಬ್ರಿಗೂ ತಲೆ ತಿಂದು ಅದು ಬರೋವರೆಗೂ ಹೇಳಿ 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 ಆ ವರ್ಡ್ ನಮಗೆ ಮರ್ತೋಗ್ಬೇಕು ಅಷ್ಟೊಂದು ಹೇಳಿಸ್ತಾಳೆ ನಾನು ನಮ್ಮ ಹತ್ರನೇ. ಸೊ ಯಾ ಒಂಥರ ಫನ್ ಅಷ್ಟೇ ಅದು ನಾವೆಲ್ಲ ಟೈಮ್ ಸ್ಪೆಂಡ್ ಮಾಡೋದು. ಅದಾದಮೇಲೆ ನನಗೆ ಸೆಲ್ಫ್ ಮೇಕಪ್ ಕ್ಲಾಸ್ನ ನಾನು ಕಂಡಕ್ಟ್ ಮಾಡ್ತಾ ಇದ್ದೆ, ಸಂಡೇ ಆ್ಯಂಡ್ ಸ್ಯಾಟರ್ಡೆ ಎರಡು ಟೈಮು. ನೀವು ಯಾರೋ ಜಾಯ್ನ್ ಆಗಬೇಕು ಅಂತ ಹೇಳಿದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಅದರಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಯಾವಾಗ ಬೇಕು ಏನು ಎತ್ತ ಅಂತ. ಸೊ ಯಾ ನನ್ನ ಒಂದು ಸಕ್ಸಸ್ಫುಲಿ ಸೆಲ್ಫ್ ಮೇಕಪ್ ಕ್ಲಾಸ್ನ ಅವತ್ತು ಕಂಪ್ಲೀಟ್ ಮಾಡಿದೆ. ಗ್ರೇ ಮೇಕಪ್ ಅನ್ನ ಗೊತ್ತಲ್ಲ, ನೀವು ಇದನ್ನ 10 ಕೋಟಿ ಹಚ್ಚಿದ್ರು ಕೂಡ ನಿಮ್ ಕಣ್ ಸುತ್ತ ಇರುವಂತ ಕಲರ್ ಹೋಗಲ್ಲ. ಓಕೆ, ವಾಟ್ ಯು ಶುಡ್ ಡೂ, ಇಲ್ಲಿ ಹಚ್ಚೋದನ್ನ ಇಲ್ಲಿ ಹಚ್ಚಕ್ ಆಗಲ್ಲ, ಇಲ್ಲಿ ನೀವು ಡಾರ್ಕ್ ಕನ್ಸಿಲರೇ ಹಾಕಿ. ಅದಾದ್ಮೇಲೆ ಎಲ್ಲ ಫಿನಿಶಿಂಗ್ ಆಮೇಲೆ ಬೇಕಾದ್ರೆ ನೀವು ಡೆಫಿನೇಷನ್ ಕೊಡೋದಕ್ಕೆ ಒಂದು ಟೋನ್ ಚೆನ್ನಾಗಿ ಫೇರ್ ಆಗಿರುವಂತ ಒಂದು ಟೋನ್ನ ಲೈಟ್ ಟೋನ್ನ ತಗೊಂಡು ನೀವು ಅದಾದ್ರೆ ಮತ್ತೆ ತಿರ್ಗಿ ಬ್ರೈಡಲ್ ಮೇಕಪ್ ಆಗ್ಬಿಡುತ್ತೆ, ಸೆಲ್ಫ್ ಮೇಕಪ್ ಆಗಲ್ಲ. ಸೊ ತುಂಬಾ ಮಿನಿಮಲ್ ಆಗಿರ್ಬೇಕು. ಈಗ ನಾನು ಏನ್ ಮಾಡ್ತೀನಿ, ಜಸ್ಟ್ ಬ್ರಷ್ ಅಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೀನಿ. ಅವಶ್ಯಕತೆ ಇಲ್ಲ ಬ್ರಷ್ಗೆ, ಲೈಟ್ ಆಗಿ ನೀವು ಒಂದ್ ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಸಾಕು. ಓಕೆ, ಅಟ್ಯಾಚ್ ಮಾಡ್ತೇನೆ. ಸೊ ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ? ಎಲ್ಲ ಸೇಮ್ ಕಾಣಿಸ್ತಿದ್ಯಾ ಹೇಳಿ, ಡಿಫ್ರೆನ್ಸ್ ಇದೆಯಾ? ಓಕೆ, ನಂಗೆ ಏನಾದ್ರು ಆನ್ಸರ್ ಮಾಡ್ಬೇಕು ನೀನು ನಂಗೆ ಕೇಳಿದಾಗ. ಓಕೆ, ಇವಾಗ ಒಂದು ಶೇಡ್ ಲೈಟ್ ಯೂಸ್ ಮಾಡಿದ್ವಿ, ಅದಕ್ಕಿಂತ ಒಂದು ಶೇಡ್ ಡಾರ್ಕ್ ಕಲರ್ನ ಲ್ಯಾಶ್ ಲೈನ್ಗೆ ಹಾಕಿ. ಸೊ ಈಗೇನಾಗಿದೆ ನೋಡಿ, ಡಿಫ್ರೆನ್ಸ್ ಇಲ್ಲಿ ಗೊತ್ತಿದೆ. ಇದನ್ನ ನೀಟಾಗಿ ನಾನು ಬ್ಲೆಂಡ್ ಮಾಡಿದ್ದೀನಿ, ಇದನ್ನ ನಾನು ಬ್ಲೆಂಡ್ ಮಾಡಿಲ್ಲ. ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ? ಅದೊಂದು ಕಲರ್ ಇದೊಂದು ಕಲರ್ ಆಗ್ಬಿಡುತ್ತೆ, ಆ ಥರ ಯಾವತ್ತೂ ಮಾಡಬಾರ್ದು. ಸೊ ಯು ಶುಡ್ ಬ್ಲೆಂಡ್ ಆಲ್ ಟುಗೆದರ್, ಒಂದು ಆ ಲೈನ್ ಕಾಣಬಾರ್ದು ಅಷ್ಟೇ, ಯೂಸ್ ಮಾಡ್ಬೋದು, ಆ ಥರ ಹೇಳ್ಕೊಡ್ತೀನಿ. ಓಕೆ, ಸೊ ಇವಾಗ ಈ ಶೇಡ್ನ ನಾನು ಯೂಸ್ ಮಾಡಿದೆ, ಅದಕ್ಕಿಂತ ಒಂದು ಡಾರ್ಕ್ ಶೇಡ್ನ ತೊಗೋತೀನಿ ಇವಾಗ. ಓಕೆ, ಸೊ ಸ್ವಲ್ಪ ತೊಗೋತಾ ಇದ್ದೀನಿ. ಅದನ್ನು ನಾನು ಜಸ್ಟ್ ಏನು ಮಾಡ್ತೀನಿ ಅಂದರೆ, ನನ್ನ ಲ್ಯಾಶ್ ಲೈನ್ ಇದೆಯಲ್ಲ, ಲ್ಯಾಶ್ ಲೈನ್ಗಿಂತ ಚೂರ್ ಮೇಲೆ ಹಾಕ್ತೀನಿ. ಓಕೆ, ನೋಡ್ಕೊಳ್ಳಿ, ಲ್ಯಾಶ್ ಲೈನ್ ಇದೆ, ಲ್ಯಾಶ್ ಲೈನ್ಗಿಂತ ಒಂಚೂರು ಮೇಲೆ ಹಾಕ್ತೀನಿ ಅಷ್ಟೇ, ಫುಲ್ಲು ಸ್ಪ್ರೆಡ್ ಮಾಡ್ತಿಲ್ಲ. ಬಿಕಾಸ್ ನಂಗೆ ಆ ಟ್ರಾನ್ಸಿಷನ್ನೇ ಗೊತ್ತಾಗಿಲ್ಲ ಅಂದರೆ ನಾನು ಐ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಪಾಯಿಂಟೇ ಇಲ್ಲ, ಕರೆಕ್ಟ್ ಅಲ್ವಾ? ಈಗ ಇಲ್ಲಿ ಲೈಟ್ ಶೇಡ್ ಹಾಕಿದ್ದೀನಿ, ಇದ್ರ ಮೇಲೆ ಮತ್ತೆ ಇನ್ನೊಂದು ಲೈಟ್ ಶೇಡು ಅಥವಾ ಇನ್ನೊಂದು ಯಾವುದೋ ಡಾರ್ಕ್ ಶೇಡ್ನ ಅದು ಇದು ಏನೋ ಎರಡು ಕಲರ್ ಅಟ್ಯಾಚ್ ಮಾಡಿದ್ದಾರೆ ಅಂತ ಕಾಣಬಾರ್ದು, ಎರಡು ಬ್ಲೆಂಡ್ ಆಗ್ಬೇಕು ನೀಟಾಗಿ. ಅದಕ್ಕೆ ನಾನು ಏನು ಮಾಡ್ತೀನಿ, ಓಕೆ, ಈಗ ನಾನು ಯೂಸ್ ಮಾಡ್ತಿರೋದು ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗೋದ್ರೆ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಸ್ವಲ್ಪ ಪಿಂಕ್ ಅಥವಾ ಈ ಥರ ಕಲರ್ಸ್ನ ನಾನು ಯೂಸ್ ಮಾಡ್ತೀನಿ. ಓಕೆ, ನೀವೇನು ಮಾಡ್ತೀರಾ, ಯು ಶುಡ್ ಸ್ಟಾರ್ಟ್ ಫ್ರಮ್ ಹಿಯರ್ ಆ್ಯಂಡ್ ಇಲ್ಲಿಗೆ ಎಂಡ್ ಮಾಡಬೇಕು. ಓಕೆ, ಇನ್ನರ್ ಕಾರ್ನರ್ಗೆ ಜಾಸ್ತಿ ಹಾಕೋಬಾರ್ದು, ಔಟರ್ ಕಾರ್ನರಲ್ಲಿ ನೀವು ಎಷ್ಟು ಮಾಡಿರ್ತೀರಾ ಅದನ್ನು ಹಿಂಗೆ ಇನ್ನರ್ ಕಾರ್ನರ್ಗೆ ತೊಗೊಂಡು ಹೋಗ್ತಾ 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 ಲೈಟ್ ಆಗಬೇಕು ಕಲರ್. ಓಕೆ, ಗೊತ್ತಾಯ್ತಲ್ವಾ? ಸೊ ಸ್ಟಾರ್ಟ್ ಮಾಡ್ತೀನಿ ನೋಡಿ ನಾನು. ಸೊ ಇಲ್ಲಿ ಡಾರ್ಕ್ ಮಾಡಿದ್ದೀನಿ ಆಲ್ರೆಡಿ, ಅದನ್ನು ನಾನು ಏನು ಮಾಡ್ತೀನಿ, ಬ್ಲೆಂಡ್ ಮಾಡ್ತಾ ಸರ್ಕುಲರ್ ಮೋಷನಲ್ಲಿ.
ನೀವು ಕೂಡ ಜಾಯ್ನ್ ಆಗ್ಬೋದು ನನ್ನ ಇನ್ಸ್ಟಾಗ್ರಾಮ್, ಹಾಗೆ ನನ್ನ ನಂಬರ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ದಯವಿಟ್ಟು ಚೆಕ್ಔಟ್ ಮಾಡಿ. ನಿಮ್ಗೆ ಏನಾದರೂ ಎನ್ಕ್ವೈರೀಸ್ ಇದ್ದರೆ ಬ್ರೈಡಲ್ ಆರ್ಡರ್ನ ಬುಕ್ ಮಾಡಬೇಕು ಅಂತ ಇದ್ದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ? ಇವತ್ತಿನ ಈ ಒಂದು ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್ ಗೈಸ್. ಒನ್ ಥಮ್ಸ್ ಅಪ್.